ನಮಸ್ಕಾರ. ನಮ್ಮ ಹೆಸರು ನಾಗರಾಜ್ ಅಂತ. ನಮ್ಮದು ಚಿಕ್ಕನಹಳ್ಳಿ. ತುಮಕೂರು ಡಿಸ್ಟಿಕ್ಕು, ಕುಣಿಗಲ್ ತಾಲೂಕು, ಯಡಿಯೂರು ಹೋಬಳಿ. ವ್ಯವಸಾಯ ಒಂದು 5 ಎಕರೆ ಐತೆ. 5 ಎಕರೆಯಲ್ಲಿ ನೀವು ಈಗ ನೀರಾವರಿಗಾಗಿ ಯಾವ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀರಿ? ನಾವು ಬೋರ್ ಪಾಯಿಂಟ್ನವರು ಕರೆಸಿ ಮಂಚೇಗೌಡರು ಅಂತ ಅವ್ರನ್ನ ಫೋನ್ ಕಾಂಟ್ಯಾಕ್ಟ್ ಮಾಡಿ ಕರೆಸಿ ನಾವು ಅವ್ರ ಕಡೆಯಿಂದ ಬೋರ್ ಪಾಯಿಂಟ್ ಮಾಡಿಸಿ ಬೋರ್ ಕೊರೆಸಿ ಒಳ್ಳೆ ನೀರು ಬಿದ್ದೈತೆ. ಅಲ್ಲೇ ನಾವೀಗ ಎಲ್ಲ ಬೆಳೆ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀವಿ, ಚೆನ್ನಾಗಿದ್ದೀವಿ. ಇದಕ್ಕಿಂತ ಮುಂಚೆ ನಿಮ್ಮ ಹೊಲದಲ್ಲಿ ನೀರಿಗಾಗಿ ನೀವು ಎಲ್ಲ ಕಡೆಯಿಂದ ಸರ್ಚ್ ಮಾಡಲಿಕ್ಕೆ ಟ್ರೈ ಮಾಡಿದ್ರಿ? ಮಾಡಿದ್ದೀವಿ. ಅವಾಗ ಎಷ್ಟು ತೊಂದರೆ ಆಯಿತು ನಿಮಗೆ, ಹೇಗಾಯಿತು? ಈಗ ಒಂದು 2-3 ಪಾಯಿಂಟ್ ಫೇಲ್ ಆದವು. ಕಾಯಿಲಿ ಎಲ್ಲ ಚೆಕ್ ಮಾಡಿದ್ರು, ಎಲ್ಲ ಫೇಲ್ ಆದವು. ಇವರು ಮಂಚೇಗೌಡರು ಬಂದು ಕಂಪ್ಯೂಟರ್ ಇದರಲ್ಲಿ ಮಾಡಿದರು, ಅದ್ರ ಪಾಸ್ ಆಗೈತೆ, ಚೆನ್ನಾಗಿ ನೀರು ಬರ್ತೈತೆ. ಇವಾಗ 4 ಇಂಚ್ ನೀರು ಬರ್ತೈತೆ. 4 ಇಂಚ್ ನೀರಿನಿಂದ ಯೂಸ್ ಮಾಡ್ತಾ ಇದ್ದೀರಾ? ನಾವೊಂದು 2.5-3 ಎಕರೆಗೆ ಅದೊಂದು ಬೋರ್ನ ಯೂಸ್ ಮಾಡ್ತಾ ಇದ್ದೀವಿ. ಹೊಲಕ್ಕೆ ಸಫಿಸಿಯಂಟ್ ಆಗಿ ನೀರು ಸಾಕಾಗ್ತಾ? ಹಾಂ, ಸಾಕಾಯ್ತು ಸಾಕಾಯ್ತು. ಸೊ ಹೊಲದಲ್ಲಿ ಏನು ಹಾಕಿದ್ದೀರಿ ಈಗ? ಈಗ ಕಲ್ಲಂಗಡಿ ಹಾಕಿದ್ದೀವಿ. ಓಕೆ, ಓವರಾಲ್ ಆಗಿ ನಿಮಗೆ ಅವರಿಂದ ಅನುಕೂಲ ಆಗಿದೆ? ಹಾಂ, ಅನುಕೂಲ ಆಗೈತೆ. ಸೊ ಇದೇ ರೀತಿ ರೈತರು ಲಾಸ್ ಆಗ್ತಾ ಇದ್ದಾರೆ. ಹೌದು, ಈ ಟ್ರೆಡಿಷನಲ್ ಮೆಥಡ್ ಯೂಸ್ ಮಾಡಿಬಿಟ್ಟು. ಹೌದು, ಈಗೇನು ಸೈಂಟಿಫಿಕ್ ವೇದಿಂದ ಈ ಟೆಕ್ನಾಲಜಿ ಬಂದಿದೆ, ಇದನ್ನು ರೈತರು ಮಾಡಿಸ್ಬೋದ ಅಥವಾ ಮಾಡಿಸ್ಬಾರ್ದ? ಯಾವುದು ಈಗ ನಮ್ಮ ಅನುಭವದ ಪ್ರಕಾರ ಈ ಕಾಯಿಲಿ ಮಾಡಿರೋದು ನಮ್ಮವ್ ಎರಡು ಫೇಲ್ ಆಗೈತೆ, ಇವ್ರದ್ದು ಪಾಸ್ ಆಗೈತೆ. ಅದರಿಂದ ನಮ್ಗೆ ಇದೇ ಸರಿ ಅಂತ ಅನ್ಸ್ಕೊಂಡಿದ್ದೀವಿ. ಹಾಂ, ಅನುಕೂಲ ಆಗೈತೆ. ಹಾಂ, ತಗೋಬೋದು ತಗೋಬೋದು ಆರಾಮ. ಧನ್ಯವಾದ. ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಬೆಸ್ಟ್ ವಾಟರ್ ಫೈಂಡರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.